ಸಂವಿಧಾನ ಮೂಲ ಸೌಕರ್ಯ ಹಾಗೂ ಕರ್ತವ್ಯಗಳನ್ನು ನೀಡಿದೆ. ಸಂವಿಧಾನವನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಪಟ್ಟಣದ ಒಂದು JMFC ನ್ಯಾಯಾಲಯದ ನ್ಯಾಯಾಧೀಶ ಎಂ ಭಾರತಿ ಹೇಳಿದರು. ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದಂತಹ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಭಾರತ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವನ್ನು ಹೊಂದಿದೆ. ಸಂವಿಧಾನ ಎಲ್ಲ ಹಾಗೂ ಹೋಗುಗಳನ್ನು ನಿರ್ಧರಿಸುತ್ತದೆ. ಹಲವರಿಗೆ ನಮ್ಮ ಮೂಲಭೂತ ಹಕ್ಕುಗಳ ವಿಚಾರವೇ ತಿಳಿದಿಲ್ಲ ಎಂದರು. ಯಾವುದರಿಂದ ಅಂದರೆ ನಮ್ಮ ಸಂವಿಧಾನದಿಂದ, ನಮ್ಮ ಭಾರತದ ಸಂವಿಧಾನದಿಂದ ಪ್ರತಿಯೊಂದು ಆಗುಹೋಗುಗಳು ನಡೀತಾ ಇದೆ. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು ಅಂದರೆ ನಮ್ಮ ಭಾರತದ ಸಂವಿಧಾನ. ನಮ್ಮ ಭಾರತದ ಸಂವಿಧಾನವನ್ನು ನಮಗೆ ಕೊಟ್ಟಂತಹ ಅದರಲ್ಲಿ ಅನೇಕ ಮೂಲಭೂತ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಸಂವಿಧಾನದ ರಚನಾ ಸಭೆಯಲ್ಲಿ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಸನ್ಮಾನ್ಯ BR ಅಂಬೇಡ್ಕರ್ ಅವರನ್ನು ಈ ದಿನ ನಾವು ನೆನಪಿಸಿಕೊಳ್ತಾ ನಮ್ಮ ದೇಶದ ಅತ್ಯುತ್ತಮ ಶಾಸನ ಹಾಗೂ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ಕಾನೂನುಗಳು, ನಮ್ಮ ದೇಶದ ಮೂರು ಅಂಗಗಳೇನಿದೆ, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ, ಈ ಮೂರು ಅಂಗಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಸಮಯದಲ್ಲಿ ನಾವು ಪಾಲಿಸಬೇಕಾದಂತಹ ಅತ್ಯಂತ ಮಹತ್ವವಾದಂತಹ ಒಂದು ಶಾಸನ ಅಂತಂದರೆ ಅದು ನಮ್ಮ ಭಾರತದ ಸಂವಿಧಾನ.